डियर फ्रेंड्स इवत्तिन ई वीडियोदल्ली निमगे पीवीसी आधार कार्ड अन्न याव रीति आर्डर माडोदु अन्नोदु ईजी वे आगि ई वीडियोदल्ली निमगे तिळिसिकोड्ता इदीनि फ्रेंड्स बन्नि नोडोण मोदलु नीवु यावदोर एनी ब्राउज़र गे होगि गूगल अल्लि जस्ट टाइप माडि फ्रेंड्स UIDAI अंत टाइप माडि अदर मेले क्लिक माडि सो सर्च रिजल्ट अल्लि फर्स्ट गे UIDAI अन्न ओंदु वेबसाइट इदे सो अदर मेले क्लिक माडि सो निमगे प्रिफर्ड लांग्वेज केळुत्ते नीवु लांग्वेज अन्न सेलेक्ट माडि सेलेक्ट माडि फस्ट आपशन गेट आधार अप्शन अदर मेले क्लिक स्वल्प ಕೆಳಗಡೆ ಬಂದ್ರೆ ಫ್ರೆಂಡ್ಸ್ ಡೌನ್ಲೋಡ್ ಆಧಾರ್ ಅಂತ ಇದೆ ಅದರ ಕೆಳಗಡೆ ಆರ್ಡರ್ ಆಧಾರ್ ಪಿವಿಸಿ ಕಾರ್ಡ್ ಅಂತ ಇದೆ ಸೋ ನಾನು ಈಗ ಪಿವಿಸಿ ಕಾರ್ಡ್ ಆಧಾರ್ ಅನ್ನು ಆರ್ಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಹಾಗಾಗಿ ಆರ್ಡರ್ ಆಧಾರ್ ಪಿವಿಸಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆ ಆಲ್ರೆಡಿ ನಿಮ್ಮ ಆಧಾರ್ ಅನ್ನು ಪಿಡಿಎಫ್ ಫೈಲ್ ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಓಲ್ಡ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಆರ್ಡರ್ ಆಧಾರ್ ಪಿವಿಸಿ ಕಾರ್ಡ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ಒಂದು ಆಧಾರ್ ಕಾರ್ಡ್ ಅನ್ನು ಆರ್ಡರ್ ಮಾಡಬೇಕಾಗಿದೆ ಅಲ್ಲ ಪಿವಿಸಿ ಕಾರ್ಡ್ ಅನ್ನು ಸೋ ಆ ಆರ್ಡರ್ ನ ಆ ಆಧಾರ್ ನಂಬರ್ ಅನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ನಾನು ಕೂಡ ಎಂಟ್ರಿ ಮಾಡ್ತಾ ಇದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಇಲ್ಲಿ ಪಕ್ಕದಲ್ಲಿ ಏನಿದೆ ಅಲ್ಲ ಸೇಮ್ ಅದೇ ಕ್ಯಾಪ್ಷನ್ ಇಲ್ಲಿ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದ್ರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ ಅಲ್ಲಿ ನೀವು ಏನು ಮಾಡಬೇಕು ಅದನ್ನ ಆರ್ಡರ್ ಮಾಡಬೇಕು ಫ್ರೆಂಡ್ಸ್ ಎಂಟ್ರಿ ಮಾಡಬೇಕು ಸೋ ಯಾವುದು ಕೂಡ ರಾಂಗ್ ಇರಬಾರದು ಫ್ರೆಂಡ್ಸ್ ಆ ರೀತಿ ಎಂಟ್ರಿ ಮಾಡಿ ತಪ್ಪಿಲ್ಲದಂಗೆ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಮೈ ಮೊಬೈಲ್ ನಂಬರ್ ನಾರ್ತ್ ರಿಜಿಸ್ಟರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ನಂಬರ್ ಗೆ ಓಟಿಪಿ ಬೇಕಲ್ಲ ಫ್ರೆಂಡ್ಸ್ ಆ ನಂಬರ್ ಅನ್ನು ಅಲ್ಲಿ ನೀವು ಹಾಕಬೇಕಾಗುತ್ತೆ ಸೋ ಇನ್ವರ್ಡ್ ಕ್ಯಾಪ್ಚಾ ಅಂತ ಬಂದಿದೆ ಕ್ಯಾಪ್ಚಾ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಪ್ರೋಸೆಸ್ ಗೆ ಅಪ್ಲೈ ಆಗಲ್ಲ ಫ್ರೆಂಡ್ ಹಾಗಾಗಿ ಕ್ಯಾಪ್ಚಾನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೋ ಇಲ್ಲಿ ಸೆಂಡ್ ಓಟಿಪಿ ಇದೆ ಫ್ರೆಂಡ್ಸ್ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಓಟಿಪಿ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೋ ನೀವು ಮೇಲ್ಗಡೆ ಕೊಟ್ಟಿರತಕ್ಕಂತ ನಂಬರ್ ಗೆ ಆಧಾರ್ ಕಾರ್ಡ್ ಇಂದ ಆಧಾರ್ ಕಾರ್ಡ್ ವೆಬ್ಸೈಟ್ ಇಂದ ಒಂದು ಓಟಿಪಿ ಬಂದಿರುತ್ತೆ ಫ್ರೆಂಡ್ಸ್ ಆ ಓಟಿಪಿ ಅನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ಸೋ ಅದು ವ್ಯಾಲಿಡ್ 10 ಮಿನಿಟ್ಸ್ ಅಷ್ಟೇ ಇರುತ್ತೆ ಫ್ರೆಂಡ್ಸ್ ಸೋ ಆ ಓಟಿಪಿ ನ ಅಲ್ಲಿ ಎಂಟರ್ ಮಾಡಬೇಕು ಫ್ರೆಂಡ್ಸ್ 10 ಮಿನಿಟ್ ಆದ್ಮೇಲೆ ಅದು ಮತ್ತೆ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನೀವು ಹೊಸ ಓಟಿಪಿ ನ ಜನರೇಟ್ ಮಾಡಬೇಕಾಗುತ್ತೆ ಸೋ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಫ್ರೆಂಡ್ಸ್ ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳ್ರಿ ಸೋ ಅದು 50 ರೂಪೀಸ್ ಅಮೌಂಟ್ ಪೇಯಬಲ್ ಅಂತ ಹೇಳ್ತಾ ಇದೆ 50 ರೂಪೀಸ್ ಅಮೌಂಟ್ ಕಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಪಿಯುಸಿ ಆಧಾರ್ ಕಾರ್ಡ್ ಅನ್ನು ಸ್ಪೀಡ್ ಪೋಸ್ಟ್ ಮುಖಾಂತರ ಡೆಲಿವರಿ ಮಾಡ್ತಾರೆ ಪ್ಲಸ್ ಅದಕ್ಕೆ ಟ್ರ್ಯಾಕಿಂಗ್ ಐಡಿ ಎಲ್ಲ ಪ್ರತಿಯೊಂದು ಕೊಡ್ತಾರೆ ಡೋಂಟ್ ವರಿ ಫ್ರೆಂಡ್ಸ್ ನಾನು ಕೂಡ ಆರ್ಡರ್ ಮಾಡಿದ್ದೀನಿ ಸುಮಾರು ಆರ್ಡರ್ ಮಾಡಿದ್ದೀನಿ ನೀವು ಆಧಾರ್ ಅಡ್ರೆಸ್ ಏನಿರುತ್ತಲ್ಲ ಆ ಅಡ್ರೆಸ್ ಗೆ ಕರೆಕ್ಟ್ ಆಗಿ ಸ್ಪೀಡ್ ಪೋಸ್ಟ್ ಮುಖಾಂತರ ಪಿಯುಸಿ ಕಾರ್ಡ್ ಬರುತ್ತೆ ಫ್ರೆಂಡ್ಸ್ ಸೋ ಇಲ್ಲಿ ಜಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟರೆ ಸಾಕು ಫ್ರೆಂಡ್ಸ್ ಆರ್ಡರ್ ಪಿಯುಸಿ ಕಾರ್ಡ್ ವಿಲ್ ಹ್ಯಾವ್ ನಾಟ್ ಲೇಟೆಸ್ಟ್ ಬಯೋಮೆಟ್ರಿಕ್ ಡಾಟಾ ಫಾರ್ ಆಧಾರ್ ಅಂತ ಕೇಳಿದೆ ಓಕೆ ಅಂತ ಕೊಡಿ ಫ್ರೆಂಡ್ಸ್ ಸೋ ಇಲ್ಲಿ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೇಳುತ್ತೆ ಫ್ರೆಂಡ್ಸ್ ಅಮೌಂಟ್ ಇನ್ ಬಗ್ಗೆ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡೋದ್ರ ಬಗ್ಗೆ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾರ್ಡ್ಸ್ ಕ್ರೆಡಿಟ್ ಡೆಬಿಟ್ ಅಂತ ಇದೆ ಕಾರ್ಡ್ಸ್ ಮುಖಾಂತರ ಪೇಮೆಂಟ್ ಮಾಡಬಹುದು ವ್ಯಾಲೆಟ್ ಮುಖಾಂತರ ಪೇಮೆಂಟ್ ಮಾಡಬಹುದು ಏರ್ಟೆಲ್ ಮನಿ ಫ್ರೀ ರೀಚಾರ್ಜ್ ಪೇ ಲೇಟರ್ ವ್ಯಾಲೆಟ್ ಮೊಬೈಲ್ ಈ ರೀತಿ ತುಂಬಾ ಇದಾವೆ ಸೋ ನೆಟ್ ಬ್ಯಾಂಕ್ ಇದ್ರೆ ನೆಟ್ ಬ್ಯಾಂಕ್ ಮುಖಾಂತರ ಮಾಡಿ ಯುಪಿಐ ಇದ್ರೆ ಯುಪಿಐ ಮಾಡಿ ಸೋ ಯುಪಿಐ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಗೂಗಲ್ ಪೇ ಫೋನ್ ಪೇ ಭೀಮ್ ಸೋ ಸುಮಾರು ಆಪ್ಷನ್ಸ್ ಬರ್ತವೆ ಫ್ರೆಂಡ್ಸ್ ಈಗ ಯಾವ್ದಾದ್ರು ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನು ಹಾಕಿ ಜಸ್ಟ್ ಇಲ್ಲಿ ವೆರಿಫೈ ಅಂತ ಕೊಟ್ಟು ನಿಮ್ಮ ಫೋನ್ ಪೇಲಿ ಹೋಗಿ ಪೇಮೆಂಟ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ನೀವು ಅಪ್ಲೈ ಮಾಡೋದಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ಇದು 50 ರೂಪೀಸ್ ಅಮೌಂಟ್ ಕಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಪಿವಿಸಿ ಕಾರ್ಡ್ ಅನ್ನು ಆರ್ಡರ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್